ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಅರಸೀಕೆರೆ ರೈಲ್ವೆ ನಿಲ್ದಾಣದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಮಾಹಿತಿಯೊಂದಿಗೆ ಸೆಲ್ಫಿ ಕೇಂದ್ರವನ್ನು ತೆರೆಯಲಾಗಿದೆ. ಪ್ರಯಾಣಿಕರು ಯೋಜನೆ ಕುರಿತು ಮಾಹಿತಿಯನ್ನು ಪಡೆದು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವಿರುವ ಸೆಲ್ಫಿ ಪಾಯಿಂಟ್ ನಲ್ಲಿ ಸೆಲ್ಫಿ ತೆಗೆದುಕೊಳ್ಳುವ ಮೂಲಕ ಸಂತಸ ಹಂಚಿಕೊಂಡರು. ದೂರದರ್ಶನದೊಂದಿಗೆ ಪ್ರಯಾಣಿಕರಾದ ಸರಸ್ವತಿ ಜಲಜೀವನ್ ಮಿಷನ್ ಜಾರಿಯಿಂದ ನೀರಿನ ತೊಂದರೆ ನಿವಾರಣೆಯಾಗಿದೆ ಎಂದರು. ಅರಸೀಕೆ ಮುಂದಿಂದ ನೀರು ತೊಂದರೆ ಆಗ್ತಾ ಇತ್ತು, ಮೋದಿ ಅವರು ಬಂದ ಮೇಲೆ ಸ್ವಲ್ಪ ತೊಂದರೆ ಇಲ್ಲ, ನೀರು ಬರ್ತಾ ಇದೆ. ಈ ಸೆಲ್ಫಿ ಪಾಯಿಂಟ್ ಮತ್ತೊಬ್ಬ ಪ್ರಯಾಣಿಕ ರವಿಕುಮಾರ್ ದೇಶದ ಅಭಿವೃದ್ಧಿಗೆ ಕೇಂದ್ರದ ಹಲವು ಯೋಜನೆಗಳು ಪೂರಕವಾಗಿವೆ ಎಂದು ತಿಳಿಸಿದರು. ಅದೇ ರೀತಿ ಅರಸೀಕೆರೆ ನಿಲ್ದಾಣದಲ್ಲಿ ಈ ಹರ್ ಘರ್ ಜಲ್ ಮಿಷನ್ ಮನೆ ಮನೆಗೆ ನಲ್ಲಿ ಮಿಷನ್ ನ ಪ್ರಚಾರ ನಡೀತಾ ಇದೆ, ಅದಕ್ಕಾಗಿ ಈ ಸೆಲ್ಫಿ ಪಾಯಿಂಟ್ ಅನ್ನು ಮಾಡ್ತಾ ಇದ್ದಾರೆ. ಇದರಿಂದ ಜನಗಳಿಗೂ ತುಂಬಾ ಜನರು ತುಂಬಾ ಆಸಕ್ತಿಯಿಂದ ಇಲ್ಲಿ ಸೆಲ್ಫಿ ಪಾಯಿಂಟ್ ಅನ್ನು ತಕೊಂಡು ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಏನ್ ಜಲಜೀವನ್ ಮಿಷನ್ ಇಂದ ಹಾಸನ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮನೋಜ್ ಆಯ್ದ ರೈಲ್ವೆ ನಿಲ್ದಾಣಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಪ್ರತಿ ಮನೆ ಬಾಗಿಲಿಗೆ ನಲ್ಲಿಯನ್ನು ಹೋಗ್ತಾ ಇದೆ, ಅವರೇನು ಸಂಕಲ್ಪ ಮಾಡಿದ್ದಾರೆ, ಶುದ್ಧ ಗಾಳಿ, ಬೆಳಕು ಮತ್ತು ನೀರು. ಆ ನೀರು ಈ ಕೊಡೋ ದೃಷ್ಟಿಯಲ್ಲಿ ಮೋದಿ ಅವರ ಸರ್ಕಾರ ಬಹಳಷ್ಟು ದಿಟ್ಟ ಹೆಜ್ಜೆ ನಿಟ್ಟರಿಂದ ಇಡೀ ಸಾರ್ವಜನಿಕರಿಗೆ ಮೆಚ್ಚುಗೆ ಪಾತ್ರ ಆಗಿದೆ ಮತ್ತೆ ಸಾರ್ವಜನಿಕ ಯೋಜನೆಗಳು ತಲುಪ್ತಾ ಇದೆ ನಮ್ಮ ರೈಲ್ವೆ ನಿಲ್ದಾಣದಲ್ಲಿ. ಅರಸೀಕೆರೆ ರೈಲ್ವೆ ನಿಲ್ದಾಣದ ವಾಣಿಜ್ಯ ವ್ಯವಸ್ಥಾಪಕ ಅಂಬರೀಶ್ ಈ ಅರಿವು ಕಾರ್ಯಕ್ರಮ ಡಿಸೆಂಬರ್ 31ರವರೆಗೆ ನಡೆಯಲಿದೆ ಎಂದು ವಿವರಿಸಿದರು. 24ರಿಂದ ಡಿಸೆಂಬರ್ 31ರವರೆಗೂ ನಮ್ಮ ರೈಲ್ವೆ ನಿಲ್ದಾಣದಲ್ಲಿ ಪ್ರದರ್ಶಿಸಲಾಗುತ್ತೆ. ಈ ಸೆಲ್ಫಿ ಪಾಯಿಂಟ್ ನ ಉದ್ದೇಶ ಏನಂದ್ರೆ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಪ್ರಗತಿಪರ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡೋದು ಮತ್ತು ಸೆಲ್ಫಿ ಕ್ಲಿಕ್ಕಿಸಿ ಅದನ್ನ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡೋದಾಗಿ ಮಾಡಬಹುದು.